ನೋಡಿ, ಯಾವುದೇ ನಟಿ ಅರೆಸ್ಟ್ ಆಗಿರ್ಬೋದು, ಇನ್ಯಾರೋ ಡೆಲ್ಲಿಯಿಂದ ಅರೆಸ್ಟ್ ಆಗಿರ್ಬೋದು, ಅಥವಾ ಹಲವಾರು ನಟರ ಹೆಸರು ಬರ್ತಾ ಇರ್ಬೋದು. ಆದರೆ ನಾನು ಹೇಳೋದೇನೆಂದರೆ, ಈ ಪ್ರಶ್ನೆನ ನೀವು ಕಮಿಷನರು ಅಥವಾ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಕೇಳಿದ್ರೆ ಅವರಲ್ಲಿ ಹೆಚ್ಚು ಉತ್ತರ ಇರುತ್ತೆ. ಯಾಕೆ ಅಂತಂದರೆ, ಒಂದು ಎವಿಡೆನ್ಸ್ ಇಲ್ಲದೆ ಅರೆಸ್ಟ್ ಮಾಡಿರಲ್ಲ, ಮತ್ತು ಅರೆಸ್ಟ್ ಆಗಿರೋದು ಒಬ್ಬರು ಇಬ್ಬರು ಅಲ್ಲ, ಯಾರ್ಯಾರು ಇದರಲ್ಲಿ ಸೇರ್ಕೊಂಡಿದ್ದಾರೋ ಅವರೆಲ್ಲ ಅರೆಸ್ಟ್ ಆಗಬೇಕು, ಅವ್ರಿಗೆ ಬುದ್ಧಿ ಬರಬೇಕು, ಅದಕ್ಕೆ ಶಿಕ್ಷೆ ಆಗಬೇಕು ಅನ್ನೋ ನಾನು ಕೇಳ್ಕೊತೀನಿ. ಒಬ್ಬರೋ ಇಬ್ಬರೋ ಒಂದು ವೈಯಕ್ತಿಕವಾಗಿ ಇವರು ಅರೆಸ್ಟ್ ಆದರು ಅಂತ ಅಂದ್ಬಿಟ್ಟು, ಅದಕ್ಕಿಂತ ದೊಡ್ಡ ವಿಷಯ ಏನಂತಂದರೆ, ಹಲವಾರು ಜನ ಇದರಲ್ಲಿ ಇದ್ದಾರೆ, ಅದು ಯಾರಿಗೆ ಎವಿಡೆನ್ಸ್ ಇದೆಯೋ, ಯಾರ ಮೇಲೆ ಎವಿಡೆನ್ಸ್ ಇದೆಯೋ ಅವ್ರು ಯಾರು ತನಿಖೆ ಮಾಡ್ತಾ ಇದ್ದಾರೆ, ಯಾರು ಜಾಯಿಂಟ್ ಕಮಿಷನರ್ ಇರ್ಬೋದು, ಅವ್ರು ಇಡೀ ತಂಡ ಇರ್ಬೋದು, ಅವ್ರಿಗೆ ನೀವು ಈ ಪ್ರಶ್ನೆ ಕೇಳಬೇಕು. ಅವ್ರಿಗೆ ಸಿಕ್ಕಿರೋಂಥ ಮಾಹಿತಿ ಎವಿಡೆನ್ಸ್ ಪ್ರಕಾರ ಅರೆಸ್ಟ್ ಮಾಡ್ತಾ ಹೋಗ್ತಾರೆ. ಮಾಡಿರೋದು ನಾನು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತೀನಿ, ಅವ್ರು ಬೆನ್ ತಟ್ತೀನಿ ಈ ಥರ ಮಾಡಿರೋದು. ಯಾಕೆ ಅಂತಂದರೆ, ನಿನ್ನೆ ಇವತ್ತಿಗೆಗಾಗಲೇ ಒಂದು ದೊಡ್ಡ ಮೆಸೇಜು, ಒಂದು ದೊಡ್ಡ ಸಂದೇಶ ನಮ್ಮ ಯುವಕರಿಗಾಗಲೇ ರೀಚ್ ಆಗಿದೆ. ಈ ಥರ ಡ್ರಗ್ ಮಾಡಿದ್ರೆ ಅದು ತಪ್ಪು ಅನ್ನೋದು, ಮತ್ತು ಒಂದು ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಾಗಿದೆ ಈಗಾಗಲೇ ಇಡೀ ಕರ್ನಾಟಕಕ್ಕೆ ಮಾಧ್ಯಮದ ಮೂಲಕ. ಇವತ್ತು ಒಂದು ಒಳ್ಳೆ ಸಂದೇಶ ತಲುಪಿದೆ ನನಗೆ, ಅದ್ರ ಬಗ್ಗೆ ಖುಷಿ ಇದೆ. ಯಾರೋ ವೈಯಕ್ತಿಕವಾಗಿ ಒಬ್ಬರು ಅರೆಸ್ಟ್ ಆದರೂ ಚಿತ್ರರಂಗದ ಒಂದು ಸದಸ್ಯರು ಅನ್ನೋದಕ್ಕೆ ನನಗೆ ದುಃಖ ಇದೆ. ಅದಕ್ಕಿಂತ ದೊಡ್ಡದಾಗಿ ಇವತ್ತು ಇಂಡಸ್ಟ್ರಿ ಕ್ಲೀನ್ ಆಗಬೇಕು, ಒಂದು ಮೆಸೇಜ್ ಹೋಗಬೇಕು, ಒಂದು ಸೊಸೈಟಿಗೆ ಒಂದು ಮೆಸೇಜ್ ಹೋಗಬೇಕು. ಇವತ್ತು 6ನೇ ಕ್ಲಾಸಿಂದ ಹಿಡಿದು ಕಾಲೇಜ್ಗೆವರೆಗೂ ಅಂಗಡಿ ಥರ ಒಂದು ಗೇಟ್ ಮುಂದೆ ನಿಮಗೆ ಸಿಗುತ್ತೆ, ನಿಮಗೇನು ಡ್ರಗ್ಸ್ ಬೇಕು, LSD ಸಿಗಬೇಕಾ, ಗಾಂಜಾ ಸಿಗಬೇಕಾ, ಅದು ಕೊಕೇನ್ ಸಿಗತ್ತೆ, ಎಲ್ಲ ಸಿಗ್ತಾ ಇದೆ ಅವ್ರಿಗೆ, ಯುವಕರಿಗೆ. ಮತ್ತು ಅವ್ರ ಯುವಕರಿಗೆ ಇದನ್ನೆಲ್ಲ ತೊಗೊಂಡಾಗ ನಮಗೇನು ಶಿಕ್ಷೆ, ಅಥವಾ ಬರೀ ಇದು ನಶಾ ಸಿಗುತ್ತೆ, ಮಜಾ ಮಾಡ್ಬೋದು, ಮೋಜು ಮಾಡ್ಬೋದು, ಮಸ್ತಿ ಮಾಡ್ಬೋದು ಅಂತಿದಾರಲ್ಲ, ಅವ್ರಿಗೆ ಈ ಥರ ಒಂದು ಶಿಕ್ಷೆನೂ ಆಗುತ್ತೆ, ಇದು ಇಟ್ಸ್ ಇಲ್ಲೀಗಲ್ ಅಂತ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಮ್ಮ ಮೂಲಕ ಗೊತ್ತಾಗಿದೆ. ಅದಕ್ಕೆ ನನಗೆ ಸಂತೋಷ ಆದರೆ ಅದಕ್ಕೆ ಖುಷಿಯಾಗಿದೆ. ವೈಯಕ್ತಿಕವಾಗಿ ಅವ್ರು ಅರೆಸ್ಟ್ ಆದರೂ, ಇನ್ನೊಬ್ಬರು ಅರೆಸ್ಟ್ ಆದರೂ ಅದ್ರ ನನಗೆ ದೊಡ್ಡದಲ್ಲ. ಎಲ್ಲರೂ ಯಾರ್ಯಾರು ಇದ್ರಲ್ಲಿ ಇದ್ದಾರೋ ಈ ಒಂದು ಜಾಲದಲ್ಲಿ ಅವರೆಲ್ಲ ಅರೆಸ್ಟ್ ಆಗಬೇಕು, ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅನ್ನೋದು ನನಗೆ. ಯಾಕಂದ್ರೆ ಇಡೀ ಇಂಡಸ್ಟ್ರಿ ಆವಾಗ ಒಂದು ಶುದ್ಧೀಕರಣ ಆಗುತ್ತೆ, ಒಂದು ಪವಿತ್ರವಾದ ಸ್ಥಳ, ಮತ್ತೆ ನಮಗೆಲ್ಲರೂ ಒಂದು ಕ್ರಿಯಾಶೀಲತೆ ಮಾಧ್ಯಮದಲ್ಲಿ ಕೆಲಸ ಮಾಡೋಂಥ ವಾತಾವರಣ ಆಗುತ್ತೆ. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಡ್ರಗ್ಸ್ ಮಾಫಿಯಾ ಇರುತ್ತಾ, ಬೇರೆ ಎಲ್ಲೂ ಇಲ್ಲ ಅಂತ ಒಪ್ಕೊಂತೀರಾ? ಆದರೆ ಈ ಸಿನಿಮಾ ಬೇರೆ ಎಲ್ಲ ಕಡೆ ಇದೆ. ಆಮೇಲೆ ಇನ್ನೊಂದು, ನಾನು ವಿದೇಶದ ಪ್ರಾಬ್ಲಮ್ ವಿದೇಶದಿಂದ ಬರುತ್ತೆ. ಆದರೆ ನನ್ನ ಒಂದು ಅಳಿದ ಸೇವೆ ಏನಂತಂದರೆ, ನಮ್ಮ ಹುಡುಗರಿಗೆ, ನಮ್ಮ ಮಕ್ಕಳಿಗೆ, ಮತ್ತು ಯುವಕರಿಗೆ, ಮತ್ತು ಇಂಡಸ್ಟ್ರಿಗೆ ಬರೋರಿಗೆ ಒಂದು ಮೆಸೇಜ್ ಆಗುತ್ತಿದ್ದು ಇದು ತಪ್ಪು, ಮತ್ತು ಅರಿವು ಮುಟ್ಟಿಸುತ್ತೆ ನಿಮ್ಮಿಂದ, ಅದು ಆಗಬೇಕಾಗಿದೆ. ಇವತ್ತು ನಾನು ಒಂಥರ ರಿಯಲಿಸ್ಟಿಕ್ ಇಲ್ಲದೆ ಎಲ್ಲ ಸಾಲ್ವ್ ಮಾಡಿಬಿಡ್ತೀನಿ, ಡ್ರಗ್ ಮಾಫಿಯಾನ ಮುಗಿಸ್ಬಿಡ್ತೀನಿ, ನಿಲ್ಲಿಸ್ಬಿಡ್ತೀನಿ ಅನ್ನೋದು ತಪ್ಪು. ಯಾಕಂದರೆ ಇದು ವರ್ಲ್ಡ್ ಪ್ರಾಬ್ಲಮ್ ಇದು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇಂಡಸ್ಟ್ರಿನಲ್ಲಿ ಇವರೆಲ್ಲ ಏನಾಗಿದ್ದಾರೆ ಅಂದರೆ, ಇವತ್ತು ನಿನ್ನೆ ಮೊನ್ನೆ ಬಂದ ಯುವಕರು ಡ್ರಗ್ ಮಾಫಿಯಾವಿನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿದ್ದಾರೆ. ಆ ಬ್ರ್ಯಾಂಡ್ ಅಂಬಾಸಿಡರ್ ಯುವಕರಿಗೆ ಸ್ಫೂರ್ತಿ ಆಗ್ತಾರೆ. ನೀವು ಯಾವುದೇ ಒಂದು ಜಾಹೀರಾತಲ್ಲಿ ನೋಡ್ಬೋದು, ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾಗಿರುತ್ತೆ ನಿಮ್ಮ ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋಕ್ಕೆ. ಈ ಗಾಂಜಾನ ಮತ್ತು ಕೊಕೇನು ಮತ್ತು LSDನೆಲ್ಲ ಪ್ರಮೋಟ್ ಮಾಡೋಂಥ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇವರಾದಾಗ ಯಾವುದೇ ರೇವ್ ಪಾರ್ಟಿನಲ್ಲಿ ಇವತ್ತು ನಿನ್ನೆ ಮೊನ್ನೆ ಬಂದಿದ್ದ ಯುವಕರು ಇದಕ್ಕೆ ಸೇರ್ಕೊತಿದ್ದಾರೆ. ಇದೇ ಜೀವನ, ಈ ಕಿಕ್ಕೆ ಜೀವನ, ಈ ರೇವ್ ಪಾರ್ಟಿನೇ ಜೀವನ, ಈ ಗ್ಲಾಮರ್ ಇಂಡಸ್ಟ್ರಿನೇ ಜೀವನ ಅಲ್ಲ. ಇಲ್ಲಿ ನಿಮಗೆ ಒಂದು ತಪಸ್ಸು ಆಗಬೇಕು, ಥರ ಇರಬೇಕು, ಆವಾಗ ನೀವು ಇಲ್ಲಿ ಯಶಸ್ಸು ಕಾಣ್ಬೋದು. ಅದು ಇಂಡಸ್ಟ್ರಿ, ಮೋಜು ಮಸ್ತಿ ರೇವ್ ಪಾರ್ಟಿ ಡ್ರಗ್ಸು ಅಲ್ಲ. ಅದು ಒಂದು ಮೆಸೇಜ್, ನಾನು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಇದು ಹೇಳ್ತಾ ಇದ್ದೀನಿ. ಹಲವಾರು ಜನ ಇವತ್ತಿದ್ದಾರೆ, ಅವ್ರನ್ನೆಲ್ಲ ಇಡೀ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಸೊಸೈಟಿನ ಕ್ಲೀನ್ ಮಾಡಿ ಅಂತ ಕೇಳ್ಕೋಬೋದು. ಆದರೆ ನಾನು ಒಬ್ಬ ಸದಸ್ಯನಾಗಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಈ ಥರ ನಡೀತಾ ಇರೋದ್ರಿಂದ ನನಗೆ ನೋವಾಯಿತು. ಮತ್ತು ಇಂಡಸ್ಟ್ರಿ ಎಲ್ಲ ಒಂದು ಕಡೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ತೇಜೋದಯ ಆಗ್ತಾಯಿತ್ತು, ಒಂದು ಕಪ್ಪು ಚಿಕ್ಕಿ ಇವರೆಲ್ಲ. ಅದಕ್ಕೋಸ್ಕರ ನನ್ನ ಮುಂದೆ ಬಂದು ನಾನು ಇನಿಷಿಯೇಟಿವ್ ತೊಗೊಂಡು, ಅದು ನೀವು ಏನಾರೋ ವಿಸಿಲ್ ಬ್ಲೋರ್ ಅಂತ ಹೇಳಬೇಕಾರೆ, ಅಥವಾ ಇನ್ಫಾರ್ಮರ್ ಅಂತ ಹೇಳಿ, ಅಥವಾ ಎನಿಥಿಂಗ್ ಯು ಕ್ಯಾನ್ ನೇಮ್ ಎನಿಥಿಂಗ್, ಆದರೆ ನಾನು ನನ್ನ ಕೈನಲ್ಲಾಗಿದ್ದು ನನಗೇನು ಗೊತ್ತಿತ್ತು ಅದನ್ನು ತಲುಪಿಸೋದು, ಒಂದು ಯಾರು ಯಾರಿಗೆ ತಲುಪಿಸ್ಬೇಕಾಯ್ತು ಅವ್ರಿಗೆ ತಲುಪಿಸೋದು ನನ್ನ ಕರ್ತವ್ಯ ಅಂದ್ಕೊಂಡು